ಶಿವರಾಮೇಗೌಡರ ರಕ್ಷಣಾ ವೇದಿಕೆ ನೆನಮಂಗಲ ತಾಲೂಕು ಘಟಕದ ವತಿಯಿಂದ ಅಧಿಕಾರ ಹಸ್ತಾಂತರ ಮತ್ತು ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ನೆಲಮಂಗಲದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಇನ್ನೊಬ್ಬ ತಾಲೂಕು ಪರೀಕ್ಷೆಯಾಗಿರ್ತಕ್ಕಂಥ ವೆಂಕಟೇಶ್ ಲೋಹಿತ್ ನಗರ ಪ್ರಕಾಶ್ ಅವರು ಆಗಮಿಸಬೇಕು. ತಾಲೂಕು ಸಂಘಟನೆ ಕಾರ್ಯದರ್ಶಿ ಶ್ರೀ ಕುಮಾರ್ ಅವರು ಮತ್ತು ತಾಲೂಕು ಸಂಘಟನೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಸೀತಾರಾಜು ಜಿ ಅವರು ರಕ್ಷಣಾ ವೇದಿಕೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಹಲವು ಸಂಘಟನೆಗಳ 100ಕ್ಕೂ ಹೆಚ್ಚು ಪದಾಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಗೊಂಡರು. ಗಣ್ಯರಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿರತಕ್ಕಂತ ಆದೇಶ ಪ್ರತಿಯನ್ನ ಮತ್ತು ಪ್ರತಿ ವರ್ಷ ನಾವು ರಾಜ್ಯೋತ್ಸವ ನವೆಂಬರ್ ಒಂದು ಮಾಡ್ತೇವೆ. ಮುಂದಿನ ವರ್ಷ ನವೆಂಬರ್ ಒಂದಷ್ಟಕ್ಕೆ ಉದ್ದಪ್ಪ ಮಾಡ್ಕೊತೀವಲ್ಲ, ಏನ್ ಮಾಡುದು? ಈ ಜನಕ್ಕೆ ಅಲ್ಲಿಗೆ ಉದ್ಯೋಗ ಸಿಕ್ತು. ಅವ್ರ ಸಹ ರೈಲ್ವೇಸ್ ಅಲ್ಲಿ ಹೋರಾಟ ಮಾಡ್ತಾರೆ ಅಂತಿದ್ರೆ, ಇವತ್ತು ರೈಲ್ವೆ ಕನ್ನಡದಲ್ಲಿ ಬರೆದು ಪರೀಕ್ಷೆಗಳ ರಾಜ್ಯದ ಭಾಷೆಗಳನ್ನು ಬರೆಯೋದಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ. ಇವತ್ತು ನಮ್ಮ ಮೋದಿ ರೋಡ್ ನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ನಮ್ಮ ಸ್ವಾಮಿಕಾದ ಉದ್ಯಾನವನ ಪಕ್ಕದಲ್ಲಿ. ನಾನು ಅಲ್ಲೋದಾಗ ನನಗೂ ಹಿಂದಿ ಮಾತಾಡಕ್ ಬರ್ತದೆ, ನನಗೂ ತೆಲುಗು ಮಾತಾಡಕ್ ಬರ್ತದೆ, ತಮಿಳು ಮಾತಾಡಕ್ ಬರ್ತದೆ, ಇಂಗ್ಲಿಷ್ ಮಾತಾಡಕ್ ಬರ್ತದೆ, ಕನ್ನಡದಲ್ಲಿ ಮಾತಾಡ್ತೀನಿ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರು, ಮಾಜಿ ಶಾಸಕ ನೇಲ ನರೇಂದ್ರ ಬಾಬು, ನಗರದ ಟೌನ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಶಶಿಧರ್, ತಾಲೂಕು ಅಧ್ಯಕ್ಷ ಸುರೇಶ್, ಸಮರಸೇನೆ ತಾಲೂಕು ಅಧ್ಯಕ್ಷ ಪುಟ್ಟ ಆಂಜನೇಯ, ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷ ಉಮೇಶ್, ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ರೆಹಮಾನ್, ಮಹಿಳಾ ಘಟಕದ ಅಧ್ಯಕ್ಷೆ ಉಮಾದೇವಿ, ನಗರ ಅಧ್ಯಕ್ಷ ಯಶವಂತ್ ಸೇರಿದಂತೆ ಇನ್ನಿತರರ ಸಮ್ಮುಖದಲ್ಲಿ ಗುರುತಿನ ಚೀಟಿ ನೀಡಿ ಬರಮಾಡಿಕೊಳ್ಳಲಾಯಿತು. ಅಂತ ಇಷ್ಟೇ, ಭಾರತದಲ್ಲಿ ಇರೋದೆಲ್ಲ ಭಾರತೀಯ ಇರುತ್ತೆ ಹೇಗೆ ಹೇಳ್ತಾರೋ, ಕರ್ನಾಟಕದ ನೆಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕನ್ನಡಿಗರಾಗಿ ಬದುಕಬೇಕು ಅಂತಕ್ಕಂಥ ಅಪೇಕ್ಷೆ, ಅದನ್ನು ಪ್ರತಿಯೊಬ್ಬರು ಈ ನೆಲದಲ್ಲಿರ್ತಕ್ಕಂಥವ್ರು ಪರಿಪಾಲಿಸಬೇಕು. ಈ ನೆಲದಲ್ಲಿ ಇದ್ದ ಮೇಲೆ ಕನ್ನಡದ ಭಾಷೆ ಸಂಸ್ಕೃತಿಗೆ ಒತ್ತು ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಯಾಕಂದರೆ ಕನ್ನಡಿಗರ ಇತಿಹಾಸವನ್ನು ನಾವು ತೆಗೆದ್ರೆ, ಪುಲಕೇಶಿ ಕದಂಬರು ರಾಷ್ಟ್ರಕೂಟರು ನಮ್ಮನ್ನು ಉತ್ತರ ಭಾರತದವರು ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಅಂಥ ಒಂದು ಸಾಮ್ರಾಜ್ಯವನ್ನು ಇವತ್ತು ಕೆಲವು ಎಲ್ಲೋ ಇದನ್ನು ಭಾಷಾಂತರು ಅಂದ್ಕೊಂಡು ದುರಭಿಮಾನಿಗಳು ಅಂದ್ಕೊಂಡು ಛೇಡಿಸೋರಿಂದ ನಮ್ಮ ಭಾಷೆ ಅಸ್ತಿತ್ವವನ್ನು ಯಾರೂ ಕಳ್ಕೊಬಾರ್ದು. ಆ ನಿಟ್ಟಲ್ಲಿ ಕನ್ನಡತನ ಅಂತಕ್ಕಂಥದ್ದು ಸೂರ್ಯಚಂದ್ರರವರೆಗೂ ಶಾಶ್ವತವಾಗಿ ಉಳಿಯುತ್ತೆ, ಅದು ಕನ್ನಡಿಗರ ಮನಸ್ಸಿಂದ ಯಾವತ್ತೂ ದೂರ ಆಗಲ್ಲ. ಇದೆಲ್ಲ ಸಂಚುಕೋರ ಒಂದು ದಾಳಿ ಇವತ್ತು ನಡೀತಿದೆ, ಅದು ಸಾಂಸ್ಕೃತಿಕವಾಗಿರ್ಬೋದು ಬೇರೆ ರೀತಿಯಲ್ಲಾಗಿರ್ಬೋದು, ಅದನ್ನು ತಡೆಯುವಂಥ ಕೆಲಸ ಕನ್ನಡಿಗರು ಮಾಡ್ತೀವಿ, ಅದ್ರಲ್ಲಿ ಯಶಸ್ಸಾಗ್ತೀವಿ ಅಂತಕ್ಕಂಥದ್ದು ಹೇಳಕ್ಕೆ ಇಚ್ಛೆಪಡ್ತು. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಘಟಕದ ವತಿಯಿಂದ ಈ ದಿನ ಸಮರಸೇನೆ ಹಾಗೂ ಕಾರ್ಮಿಕ ಘಟಕದ ಹಲವಾರು ಕಾರ್ಮಿಕರು ಮತ್ತು ನಮ್ಮ ನೆಲಮಂಗಲದ ಕನ್ನಡ ಪರ ಹೋರಾಟಗಾರರು ಇವತ್ತು ನಮ್ಮ ರಕ್ಷಣಾ ವೇದಿಕೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತು ನಮ್ಮ ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ಹಲವಾರು ಜನ, ಸರಿಸುಮಾರು ಒಂದು 100-120 ಜನ ಇವತ್ತು ಸೇರ್ಪಡೆಯಾಗಿದ್ದಾರೆ. ನಮ್ಮ ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ದುಡಿದಂಥ ಏನು ಕನ್ನಡ ಪರ ಹೋರಾಟಗಾರಿದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ಅವರಿಗೆ ಅಧಿಕಾರವನ್ನು ನಾವು ಒಂದು ನೀಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನೆನಮಂಗಲ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ. 2022-23 ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625-624 ಅಂಕಗಳನ್ನು ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸನ್ಮಾನ. ಒಟ್ಟು 66 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದಿದ್ದು 6 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 30 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಮತ್ತು 29 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ.
ಕನ್ನಡದಲ್ಲಿ 7 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದರೆ ಸಮಾಜ ವಿಷಯದಲ್ಲಿ 5 ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ 3 ವಿದ್ಯಾರ್ಥಿಗಳು ಮತ್ತು ಗಣಿತ ಇಂಗ್ಲಿಷ್ ವಿಜ್ಞಾನ ವಿಷಯದಲ್ಲಿ ತಲಾ ಒಬ್ಬೊಬ್ಬರು 100 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2023-24ನೇ ಸಾಲಿಗಾಗಿ ಫ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು 23 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 10 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸರ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿಎ ಬಿಎಸ್ಸಿ ಎಜಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕುಪ್ಪ ಸರ್ಕಲ್ ದಾದಾಪೀರ್ ಲೇ ಔಟ್ ಸೊಂಡೆಕುಪ್ಪ ರಸ್ತೆ ನೆಲಮಂಗಲ ದೂರವಾಣಿ ಸಂಖ್ಯೆ 8147783214 8147783214 ಮತ್ತು 8050042854 8050042854 ಮತ್ತು 6363759797